ಟಿಬಿ ಡ್ಯಾಮ್ ಕ್ರಸ್ಟ್ ಗೇಟ್ ಕಟ್ ಆಗಿರೋ ಹಿನ್ನೆಲೆಯಲ್ಲಿ ಇದಕ್ಕೆ ಜವಾಬ್ದಾರಿ ಯಾರು? ಹಾಗಾದ್ರೆ ಅರ್ಧ ಡ್ಯಾಮ್ ನೀರು ಖಾಲಿ ಆದ್ರೂ ಕೂಡ ಹೊಣೆ ಯಾರ ಮೇಲೆ? ಯಾರದ್ದು ತಪ್ಪು ಇಲ್ಲಿ? ಜಲಸಂಪನ್ಮೂಲ ಸಚಿವ ಡಿ ಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟರು, ಅದಾದ ಮೇಲೆ ಮಾತನಾಡಿದ್ರು. ಅಧಿಕಾರಿಗಳ ಮೇಲೆ ನಾನು ಆರೋಪ ಹೊರಿಸೋದಿಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ಜಲಸಂಪನ್ಮೂಲ ಸಚಿವರು ಅಧಿಕಾರಿಗಳ ಬೆನ್ನಿಗೆ ನಿಂತ್ರ? ಹಾಗಾದ್ರೆ ಕ್ರಸ್ಟ್ ಗೇಟ್ ಕಟ್ ಆಗಿದ್ದಕ್ಕೆ ಅಧಿಕಾರಿಗಳ ಮೇಲೆ ಕ್ರಮ ಇಲ್ಲ ಅಂತ ಹೇಳಿಬಿಟ್ರು ಡಿ ಕೆ ಶಿವಕುಮಾರ್. ಯಾವುದೇ ಅಧಿಕಾರಿಗಳ ಮೇಲೂ ಆರೋಪ ಹೊರಿಸೋದಿಲ್ಲ. ಟಿಬಿ ಡ್ಯಾಮ್ ವೀಕ್ಷಣೆ ಬಳಿಕ ವಿಸಿಟ್ ಆದ ನಂತರದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಇದು. ಮೊದಲಿಗೆ ದುರಸ್ತಿ ಕಾರ್ಯಕ್ಕೆ ನಾವು ಆದ್ಯತೆಯನ್ನು ನೀಡ್ತೇವೆ. ಟಿಬಿ ಡ್ಯಾಮ್ಗೆ ಹಾನಿಯಾಗಿಲ್ಲ, ಎಲ್ಲ ರೀತಿಯಾಗಿ ಸುರಕ್ಷಿತವಾಗಿದೆ. ಇನ್ನು ರೈತರಿಗೆ ಅನುಕೂಲವಾಗುವಂತಹ ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ. ಆದರೆ ಯಾರನ್ನೂ ಕೂಡ ನಾನು ಹೊಣೆಗಾರರನ್ನಾಗಿ ಮಾಡುವುದಿಲ್ಲ, ಯಾರ ಮೇಲೂ ಆರೋಪ ಹೊರಿಸೋದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದರು. ಬಹಳ ನೋವಿನ ಸಂಗತಿ, ಈ ಡ್ಯಾಮು ತುಂಗಭದ್ರಾ ಡ್ಯಾಮ್ ಏನಿದೆ ಸುಮಾರು 12 ಲಕ್ಷ ಎಕರೆಗೆ ರೈತರಿಗೆ ನೀರನ್ನ ಒದಗಿಸಿಕೊಡ್ಲಿಕ್ಕೆ ಕಟ್ಟಿರುವಂತ ಒಂದು ಡ್ಯಾಮು. ಇದು ದೊಡ್ಡ ಇತಿಹಾಸ ಇದೆ. ಎಲ್ಲಾ ಕಾಲದಲ್ಲೂ ಕೂಡ ಈ ಡ್ಯಾಮು ಬಹಳ ಉತ್ತಮವಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಸೊ ತುಂಗಭದ್ರಾ ಡ್ಯಾಮು ಒಂದು ಅದಕ್ಕೆ ಆದಂತ ಒಂದು ಅಥಾರಿಟಿ ಇದೆ ಅನ್ನೋದು ಕೂಡ ತಮಗೆಲ್ಲ ಗೊತ್ತಿದೆ. ಸೊ ಬೋರ್ಡ್ ಇದೆ, 3 ರಾಜ್ಯದವರು ಕೂಡ ಇದನ್ನ ಸೇರಿ ಒಟ್ಟಾಗಿ ಇದನ್ನ ನಡೆಸುವಂಥದ್ದು. 10ನೇ ತಾರೀಕು ಅಂದ್ರೆ ನಿನ್ನೆ ರಾತ್ರಿ 12:50 10 ಗೇಟ್ಗಳು ಕಾರ್ಯನಿರ್ವಹಿಸ್ತಾ ಇತ್ತು. 10 ಗೇಟ್ ಅಲ್ಲಿ 19 ಗೇಟ್ ಏನಿದೆ ಅದು ಕೂಡಲೇ ಶೈನ್ ಡ್ಯಾಮೇಜ್ ಆಗಿ ಆ ಗೇಟ್ ಕಟ್ಟಾಗಿ ಹೋಗಿ ಅಲ್ಲಿ ನಿಂತ್ಕೊಂಡಿದೆ. ಅದನ್ನು ತಾವೆಲ್ಲ ನೀವು ನೋಡಬಹುದು, ಬಿದ್ದಿದೆ ಅಲ್ಲಿಗೆ. ಕೂಡಲೇ ನಮಗೆ ಬಹಳ ಪ್ರೆಷರ್ ಬಿಲ್ಡಪ್ ಆಗ್ತು. ನಮ್ಮ ಮಂತ್ರಿಗಳು ಕೂಡ ವಿತಿನ್ 1 ಅವರ್ ಅವರು ಇಲ್ಲಿಗೆ ಸ್ಪಾಟ್ ಕೂಡ ಬಂದರು. ಡ್ಯಾಮ್ಗೆ ಬಹಳ ಡ್ಯಾಮೇಜ್ ಆಗುವಂತ ಒಂದು ಪರಿಸ್ಥಿತಿ ಕೂಡ ಇತ್ತು. ಕೂಡಲೇ ಅವರೆಲ್ಲ ಸೇರಿ ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲ ಗೇಟ್ ಅನ್ನ ಓಪನ್ ಮಾಡಲಿಕ್ಕೆ ತೀರ್ಮಾನವನ್ನ ನಾವು ಮಾಡಿದ್ದೇವೆ. ಇಲ್ಲಾಂದ್ರೆ ನಮಗೆ ಡ್ಯಾಮ್ಗೆ ಹೆಚ್ಚು ಕಮ್ಮಿ ಆಗಬಾರದು ಅನ್ನೋ ದೃಷ್ಟಿಯಿಂದ ತಕ್ಷಣ ನಮ್ಮ ಮ್ಯಾನೇಜ್ಮೆಂಟ್ ಅಥಾರಿಟಿಯವರು ಕೊಪ್ಪಳ, ವಿಜಯನಗರ, ರಾಯಚೂರು ಮತ್ತು ಕರ್ನೂಲ್ ಡಿಸ್ಟಿಕ್ನ ಎಲ್ಲ ಸಂಬಂಧಪಟ್ಟಂತ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ಗೆ ವಿಚಾರವನ್ನ ತಿಳಿಸಿದ್ದಾರೆ. ಸೊ ಈ 19 ಗೇಟ್ನ ಸ್ವಲ್ಪ ಕಂಟ್ರೋಲ್ ಜಾಸ್ತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿಂದ ಜಾಸ್ತಿ ನೀರನ್ನು ಹೋಗ್ತಾ ಇತ್ತು. ಇದನ್ನು ಗಮನಿಸಿದ್ದಿರ್ತಾವೆಲ್ಲ, ಅದಕ್ಕೆ ಬೇರೆ ಗೇಟ್ ಕೂಡ ಡಿಸ್ಚಾರ್ಜ್ ಅನ್ನು ನಾವು ಮಾಡಿದ್ದೇವೆ. ತಕ್ಷಣ ನಾವು ಇದಕ್ಕೆ ರಿಪೇರಿಗೆ ಬಹಳ ಉನ್ನತವಾಗಿ ಅನುಭವ ಇರುವಂತಹ ನಮ್ಮ ಮ್ಯಾನೇಜ್ಮೆಂಟ್ ಅಲ್ಲಿ ಕೂಡ ಅವರು ಭಾಗಿಯಾಗಿರುವಂತಹ ಕೆಲವು 2-3 ಜನ ಕಾಂಟ್ರಾಕ್ಟ್ಸ್ ಇದ್ದಾರೆ, ಅವರಿಗೆ ತಕ್ಷಣ ಕೂಡ ನಾವು ತಿಳಿಸಿದ್ದೇವೆ. ಕೃಷ್ಣಯ್ಯ ಅವರಿಗೆ, ನಾರಾಯಣ್ ಇಂಜಿನಿಯರಿಂಗ್ಗೆ ಮತ್ತು ಹಿಂದೂಸ್ತಾನ್ ಅವರಿಗೆ, ಅವರು ಕೂಡ ಎಲ್ಲ ತಿಳಿಸಿದ್ದೇವೆ. ಅವರಿಗೆ ಡಿಸೈನ್ ಎಲ್ಲ ಒದಗಿಸಿಕೊಂಡಿದ್ದೇವೆ. ಅವರು ರಾತ್ರಿ ಇಲ್ಲಿ ಕೂಡ ಅವರು ಬಂದಿದ್ದಾರೆ, ಅವರ ಟೀಮ್ ಕೂಡ ಬಂದಿದ್ದಾರೆ. ಇದನ್ನ ಕೂಡಲೇ ಕೆಲಸ ಕೂಡ ಅವರಲ್ಲಿ ಪ್ರಾರಂಭ ಮಾಡಲಿಕ್ಕೆ, ಗೇಟ್ ಅನ್ನ ತಯಾರು ಮಾಡಲಿಕ್ಕೆ, ರಿಸ್ಟೋರ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಇದರಲ್ಲಿ ಫುಲ್ ಕೆಪಾಸಿಟಿ 155 TMC ಇದೆ ಅನ್ನೋದು ಗೊತ್ತಿದೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೊಡ್ಡೇಶ್, ಲೈವ್ ನಲ್ಲಿದ್ದಾರೆ. ದೊಡ್ಡೇಶ್, ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಜಾಗಕ್ಕೆ ಭೇಟಿ ಕೊಟ್ಟ ನಂತರದಲ್ಲಿ ಚಾಟಿ ಬೀಸ್ತಾರೆ, ಅಧಿಕಾರಿಗಳ ಮೇಲೆ ಕ್ರಮದ ಮಾತಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಆ ಒಂದು ನಿರೀಕ್ಷೆ ಇತ್ತು, ಆದ್ರೆ ಈ ಹೇಳಿಕೆ ನಮ್ಮ ನಿರೀಕ್ಷೆ ಆಗಿರಲಿಲ್ಲ. ಅಧಿಕಾರಿಗಳ ಮೇಲೆ ನಾನು ಆರೋಪ ಹೊರಿಸೋದಿಲ್ಲ ಅಂತ ಹೇಳಿಬಿಟ್ರು. 4 ಜಿಲ್ಲೆಯ ರೈತರ ಸಮಸ್ಯೆ ಇದು, ಇಲ್ಲಿಗೆ ಮುಗಿದೋಯ್ತಾ ಈ ಅವಘಡ? ಖಂಡಿತವಾಗಿಯೂ ಸಹಜವಾಗಿನೇ, ಯಾಕಂತ ಹೇಳಿದ್ರೆ ಬೆಳಗ್ಗೆಯಿಂದಲೂ ಕೂಡ ರೈತರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಏನು ತುಂಗಭದ್ರಾ ಬೋರ್ಡಿನ ಅಧಿಕಾರಿಗಳಿದ್ದಾರೆ, ಆ ಒಂದು ಬೋರ್ಡಿನ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತೆಯಿಂದಾಗಿ ಈ ಒಂದು ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಅದು ಮುರಿದು ಹೋಗಿದೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ರು. ಈ ಸಂಬಂಧಪಟ್ಟಾಗೆ ರೈತರು ಕೂಡ ತುಂಬಾ ನಿರೀಕ್ಷೆಯಲ್ಲಿದ್ರು. ಏನಂತ ಹೇಳಿದ್ರೆ ಡಿಸಿಎಂ ಜೊತೆಗೆ ಜಲಸಂಪನ್ಮೂಲ ಸಚಿವ ಡಿ ಕೆ ಶಿವಕುಮಾರ್ ಬಂದ ಬಳಿಕ ಏನಾದರೂ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ತಾರೆ ಅಂತ ಒಂದು ಎಲ್ಲರೂ ಕೂಡ ನಿರೀಕ್ಷೆಯಲ್ಲಿದ್ರು. ಆದ್ರೆ ಈ ನಿರೀಕ್ಷೆ ಇದೀಗ ಉಸಿಯಾಗಿರ್ತಕ್ಕಂಥದ್ದು. ನಾನು ಯಾವೊಬ್ಬ ಅಧಿಕಾರಿಗಳ ವಿರುದ್ಧವೂ ಕೂಡ ನಾನು ದೂಷಣೆ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಇದು ಅಂದ್ರೆ ತುಂಗಭದ್ರಾ ಜಲಾಶಯದಲ್ಲಿ ಹೆಚ್ಚಿನ ಒಳಹರಿವು ಇತ್ತು, ಮತ್ತೊಂದು ಕಡೆ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಏಕಾಏಕಿ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟು
ಈಗ ಮುರಿದು ಹೋಗಿರ್ತಕ್ಕಂಥದ್ದು, ಇದನ್ನ ಯಾವ ರೀತಿ ಸರಿಪಡಿಸಬೇಕು ಅಂತೇಳಿ ನಾವು ಈಗಾಗಲೇ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದೀವಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದನ್ನು ನೋಡಿದ್ರೆ ಎಲ್ಲರೂ ಕೂಡ ನಿರೀಕ್ಷೆಗೆ ಕೂಡ ಇದೀಗ ಹುಸಿ ಆಗಿರ್ತಕ್ಕಂಥದ್ದು. ಈಗಾಗಲೇ ಅವರು ಒಂದು ರೈತರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ, ನಾವು ರೈತರಿಗೆ ಯಾವುದೇ ಕಾರಣಕ್ಕೂ ನಾವು ತೊಂದರೆಯನ್ನ ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಅನಿವಾರ್ಯವಾಗಿ ನಾವು 60 TMC ಅಷ್ಟು ನೀರನ್ನ ಜಲಾಶಯದಿಂದ ಖಾಲಿ ಮಾಡಲೇಬೇಕಾಗಿದೆ. ಈಗಾಗಲೇ ಜಲಾಶಯದಿಂದ 1,00,000 ಕ್ಯೂಸೆಕ್ಸ್ನಷ್ಟು ನೀರನ್ನು ನಾವು ನದಿಗೆ ಬಿಡ್ತಾ ಇದ್ದೀವಿ. 6 ದಿನಗಳ ಕಾಲ ನಾವು ನದಿಗೆ ನೀರನ್ನ ಬಿಡಬೇಕಾಗ್ತದೆ. ಅದಾದ ಬಳಿಕ ನಾವು ಜಲಾಶಯದ ಏನು ಕ್ರಸ್ಟ್ ಗೇಟ್ ಮುರಿದು ಹೋಗಿದೆ, ಆ ಒಂದು ಕ್ರಸ್ಟ್ ಗೇಟ್ನ ಮರು ಆರಂಭ ಮಾಡುವಂತ ಒಂದು ಕೆಲಸವನ್ನ ನಾವು ಮಾಡ್ತೀವಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಅರೋಡ್ ಮತ್ತೊಂದು ಕಡೆ ಏನಂತ ಹೇಳಿದ್ರೆ ಇಲ್ಲಿ ಪ್ರಮುಖವಾದಂತಹ ಒಂದು ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ತುಂಗಭದ್ರಾ ಜಲಾಶಯದ ಈ ಒಂದು ಕ್ರಸ್ಟ್ ಗೇಟ್ನ ನಿರ್ವಹಣೆಯನ್ನ ಟಿಬಿ ಬೋರ್ಡ್ ಮಾಡುತ್ತದೆ. ಟಿಬಿ ಬೋರ್ಡಿನ ಮೇಲೆ ರಾಜ್ಯ ಸರ್ಕಾರದ ಯಾವುದೇ ಒಂದು ನಿಯಂತ್ರಣ ಇಲ್ಲ. ಕೇವಲ ಕಡದವರು ಈ ತುಂಗಭದ್ರ ಜಲಾಶಯದ ಮುಂಭಾಗದಲ್ಲಿ ಅವರ ಒಂದು ಬೇರೆ ಬೇರೆ ಕಾಮಗಳನ್ನು ನೋಡಿಕೊಂಡ್ರೆ ಡ್ಯಾಮಿನ ಒಂದು ಮೇಂಟೆನೆನ್ಸ್ ಅನ್ನ ಟಿಬಿ ಬೋರ್ಡ್ನ ಅಧಿಕಾರಿಗಳೇ ಮಾಡಬೇಕಾಗ್ತದೆ. ಹೀಗಾಗಿ ಟಿಬಿ ಬೋರ್ಡಿನ ಅಧಿಕಾರಿಗಳ ಮೇಲೆ ರಾಜ್ಯ ಸರ್ಕಾರದ ಯಾವುದೇ ಒಂದು ನಿಯಂತ್ರಣ ಇರದೇ ಇರೋ ಕಾರಣಕ್ಕಾಗಿ ಬಹುತೇಕ ಡಿ ಕೆ ಶಿವಕುಮಾರ್ ಅವರು ಆ ಒಂದನ್ನು ಮಾತನ್ನು ಕೂಡ ಅವರು ಹೇಳಿರಬಹುದು ಅನಿಸ್ತದೆ. ಅರುಣ್ ಎಸ್ ದೇಶ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಗಳನ್ನ ಪಡೆದುಕೊಳ್ತೇನೆ. ಗುಡ್ಡಕ್ಕೆ ಬೆಂಕಿ ಬಿದ್ದ ಮೇಲೆ ಟಿಬಿ ಬೋರ್ಡ್ ಬಾವಿ ತೋಡು ಕೆಲಸಕ್ಕೆ ಮುಂದಾಯ್ತ. ಹಾಗಾದ್ರೆ ಬೇಸಿಗೆ ಕಾಲದಲ್ಲಿ ಸುಮ್ಮನಿದ್ದು ಮಳೆಗಾಲದಲ್ಲಿ ಡ್ಯಾಮ್ ದುರಸ್ತಿಯನ್ನ ಮಾಡಿದ್ರ? ಟಿಬಿ ಬೋರ್ಡ್ ನಿರ್ಲಕ್ಷ್ಯದಿಂದಾನೆ ಕ್ರಸ್ಟ್ ಗೇಟ್ ಕಟ್ ಆಯ್ತ. ಅಲ್ಲಿನ ಸ್ಥಳೀಯರು ರೈತರು ಬಹಳಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿರುವಂತಹ ಅಧಿಕಾರಿಗಳು ಬಹಳಷ್ಟು ಬೇಜವಾಬ್ದಾರಿತನದ ಇದ್ದಾರೆ, ಯಾವುದೇ ರೀತಿಯಾಗಿ ಮೇಂಟೆನೆನ್ಸ್ ಅನ್ನ ಸರಿಯಾಗಿ ಮಾಡ್ತಿಲ್ಲ ಅಂತ ಬೆಳಿಗ್ಗೆಯಿಂದಲೂ ಕೂಡ ತಮ್ಮ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಒಳಹರಿವು ಹೆಚ್ಚಾದ ಹೊತ್ತಲ್ಲೇ ಡ್ಯಾಮ್ ದುರಸ್ತಿಗೆ ಚಾಲನೆಯನ್ನು ಕೊಟ್ಟು ಮಳೆಗಾಲದಲ್ಲಿ ಡ್ಯಾಮ್ ದುರಸ್ತಿ ಮಾಡಿದ್ದೇ ಈ ಅನಾಹುತಕ್ಕೆ ಕಾರಣನ ಅನ್ನುವಂತ ಅನುಮಾನ ಸಹಜವಾಗಿ ಮೂಡುತ್ತೆ. ಬೇಸಿಗೆಯಲ್ಲಿ ದುರಸ್ತಿ ಪೂರ್ಣಗೊಳಿಸಿದ್ರೆ ಈ ಅಪಾಯ ಆಗ್ತಿರಲಿಲ್ಲ, ಈ ಅವಘಡ ಸಂಭವಿಸ್ತಾ ಇರಲಿಲ್ಲ. ಕಳೆದ ಬಾರಿ ಮಳೆ ಇರಲಿಲ್ಲ, ಟಿಬಿ ಡ್ಯಾಮ್ನಲ್ಲಿ ನೀರಿರಲಿಲ್ಲ, ಖಾಲಿಯಾಗಿತ್ತು ಡ್ಯಾಮ್. ಆಗ ಯಾವುದೇ ರೀತಿಯಾದಂತಹ ದುರಸ್ತಿ ಕಾರ್ಯಗಳನ್ನ ಮಾಡಲಿಲ್ವ? ಹಾಗಾದ್ರೆ ತುಂಬಿದ ನಂತರದಲ್ಲಿ ದುರಸ್ತಿ ಕಾರ್ಯಕ್ಕೆ ಮುಂದಾದ್ರ ಅಧಿಕಾರಿಗಳು? ಈ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೊಡ್ಡೇಶ್ ಮತ್ತೆ ಲೈವ್ನಲ್ಲಿದ್ದಾರೆ. ದೊಡ್ಡೇಶ್, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅನೇಕ ಸಾಕ್ಷಿಗಳಂತೂ ನಮ್ಮುಂದಿದೆ. 2019 ಒಂದು ಚಿಕ್ಕ ಕ್ರಸ್ಟ್ ಗೇಟ್ ಕಟ್ ಆಗಿ ಇದೇ ರೀತಿಯಾಗಿ ಕೊಚ್ಚಿಕೊಂಡು ಹೋಗಿ 4 ದಿನಗಳ ಕಾಲ ನೀರು ಪೋಲಾಗಿತ್ತು. ಇದೇ ರೀತಿಯಾಗಿ ಆಗ್ಲೂ ಕೂಡ ಎಚ್ಚೆತ್ಕೊಂಡಿಲ್ಲ. ಇನ್ನೇನು ಸಾಕ್ಷಿಗಳು ಬೇಕು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಂತ? ಹೇಳಿದ್ರೆ ಒಂದು ರೀತಿಯಲ್ಲಿ ಇದು ಅಧಿಕಾರಿಗಳ ಒಂದು ಇದಕ್ಕೆ ನಾವು ಬೇಜವಾಬ್ದಾರಿತನ ಅಂತ ಹೇಳ್ಬೋದು. ಯಾಕಂತಂದ್ರೆ ಮಳೆಗಾಲದ ಮಳೆಗಾಲ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಕಾಮಗಾರಿಗಳನ್ನ ಮಾಡ್ತಾರೆ. ಬೇಸಿಗೆ ಸಂದರ್ಭದಲ್ಲಿ ಮಾಡಿದ್ರೆ ಡ್ಯಾಮ್ ಬಹುತೇಕ ಖಾಲಿ ಇರ್ತದೆ, ಆ ಸಂದರ್ಭದಲ್ಲಿ ಉತ್ತಮವಾದ ಒಂದು ಕಾಮಗಾರಿಯನ್ನ ಮಾಡಬಹುದು. ಆದ್ರೆ ಅಧಿಕಾರಿಗಳು ಒಂದು ರೀತಿಯಲ್ಲಿ ಕೇವಲ ಬೇಕಾಬಿಟ್ಟಿಯಾಗಿ ಅಂದ್ರೆ ಉಡಾಫೆಗಾಗಿ ಕಾಮಗಾರಿಗಳನ್ನ ಮಾಡುವ ಒಂದು ಎಲ್ಲ ಲಕ್ಷಣಗಳು ಕೂಡ ಈ ಒಂದು ನಾವು ತುಂಗಭದ್ರಾ ಜಲಾಶಯದಲ್ಲಿ ಕಾಣಬಹುದಾಗಿದೆ. ನಾನು ನಿಮ್ಗೆ ಒಂದಿಷ್ಟು ದೃಶ್ಯಗಳನ್ನು ನಾನು ನಿಮ್ಗೆ ತೋರಿಸಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಏನಂತ ಹೇಳಿದ್ರೆ ತುಂಗಭದ್ರಾ ಜಲಾಶಯದಲ್ಲಿ ಬಹುತೇಕ ಈ ಹಿಂದೆನೂ ಕೂಡ ನಾವು ನೋಡೋ ಸಂದರ್ಭದಲ್ಲಿ ಮಳೆಗಾಲ ಇನ್ನೇನು ಮಳೆಗಾಲ ಆರಂಭ ಆಗ್ತದ ಅನ್ನುವ ಒಂದು ಸಂದರ್ಭದಲ್ಲಿನೇ ಕಾಮಗಾರಿಗಳನ್ನ ಆರಂಭ ಮಾಡ್ತಾರೆ. ಅದಕ್ಕೆ ಒಂದಿಷ್ಟು ಇಂಪು ಕೊಡೋ ರೀತಿಯಲ್ಲಿ ಇಲ್ಲಿ ಒಂದಿಷ್ಟು ಕಾಮಗಾರಿಗಳಾಗಿದ್ದಾವೆ. ಉದಾಹರಣೆಗೆ ನಾನು ಈ ನೆಲದ ಆಸಿನ ಒಂದು ಕಾಮಗಾರಿಯನ್ನು ನಾನು ನಿಮ್ಗೆ ತೋರಿಸ್ತೀನಿ. ಸೊ ಈ ಕಾಮಗಾರಿಯನ್ನ ಇತ್ತೀಚೆಗಷ್ಟೇ ಮಳೆಗಾಲ ಆರಂಭವಾದ ಸಂದರ್ಭದಲ್ಲಿ ಈ ಒಂದು ಕಾಮಗಾರಿಯನ್ನು ಆರಂಭ ಮಾಡಿರ್ತದೆ. ಹೀಗಾಗಿ ಮೇಲ್ಗಡೆ ಈಗಾಗಲೇ ಅದು ಕಿತ್ತು ಹೋಗುವಂತಹ ದೃಶ್ಯದಲ್ಲಿ ಕಾಣಬಹುದಾಗಿದೆ. ಇಂಥ ಅನೇಕ ದೃಶ್ಯಗಳನ್ನ ನಾವಿಲ್ಲೇ ಕಾಣಬಹುದಾಗಿದೆ. ಮತ್ತೆ ನಾನೀಗ ಪುನಃ 19ನೇ ಕ್ರಸ್ಟ್ ಗೇಟ್ ಏನಿದೆ ಆ ಒಂದು ಕ್ರಸ್ಟ್ ಗೇಟ್ ಅನ್ನ ತೋರಿಸುವಂತ ಒಂದು ಕೆಲಸವನ್ನ ಮಾಡ್ತೀನಿ. ಇಲ್ಲಿ ಒಂದಿಷ್ಟು ಕಾಮಗಾರಿಗಳು ಅಂದ್ರೆ ಮೇಂಟೆನೆನ್ಸ್ ಅನ್ನ ಸರಿಯಾಗಿ ಮಾಡದೇ ಇರೋ ಕಾರಣಕ್ಕಾಗಿನೇ ಈ ಒಂದು ಕ್ರಸ್ಟ್ ಗೇಟ್ ಕಿತ್ತೋಗಿರ್ತಕ್ಕಂಥದ್ದು. ಅಂದ್ರೆ ಇದನ್ನ ಮಳೆಗಾಲದ ಇನ್ನೇನು ಆರಂಭ ಆಗ್ತಾ ಇರೋ ಸಂದರ್ಭದಲ್ಲಿ ಅದನ್ನ ಮಾಡ್ಲಿಕ್ಕೆ ಅಧಿಕಾರಿಗಳು ಹೋಗ್ತಾರೆ, ಆದ್ರೆ ಅದು ಆಗೋದಿಲ್ಲ. ನೋಡ್ಬೋದು ನಾವಿಲ್ಲೇ ಯಾವ ರೀತಿಯ ಅಂತ ಒಂದು ಚೈನ್ ಲಿಂಕ್ ಕಟ್ ಆಗಿದೆ ಅಂತ ಹೇಳಿ. ಮತ್ತೊಂದು ಭಾಗದಲ್ಲಿ ಅಲ್ಲಿ ಏನು ದೊಡ್ಡದಾದಂತ ಒಂದು ರಾಡ್ ಇದೆ, ಆ ರಾಡು ಬಾಜು ಏನಿದೆ ಅಲ್ಲೇ ಒಂದು ಕ್ರ್ಯಾಕ್ ಬಿಟ್ಟಿರ್ತಕ್ಕಂಥದ್ದು ಅಂದ್ರೆ ಬೇಸಿಗೆ ಸಂದರ್ಭದಲ್ಲಿ ಅದನ್ನ ಪ್ಯಾಚ್ ಅನ್ನು ಅವರು ಸರಿಪಡಿಸಿಕೊಂಡ್ರೆ ಇಂತಹ ಅನಾಹುತಗಳನ್ನ ಖಂಡಿತವಾಗಿಯೂ ಏನು ತುಂಗಭದ್ರಾ ಜಲಾಶಯದ ಅಧಿಕಾರಿಗಳಿದ್ದಾರೆ ಅವರು ತಪ್ಪಿಸ್ಬೋದು. ಯಾಕಂತ ಹೇಳಿದ್ರೆ ಮಳೆಗಾಲ ಇನ್ನೇನು ಆರಂಭ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಕಾಮಗಾರಿಗಳನ್ನ ಮಾಡ್ತಾ ಹೋದ್ರೆ ಗುಣಮಟ್ಟದ ಕಾಮಗಾರಿಗಳಾಗೋದಿಲ್ಲ, ಸಹಜವಾಗಿ ಇಂತಹ ಅವಘಡಗಳು ಸಂಭವಿಸಿ ನೋಡಬಹುದು ನಾವಿಲ್ಲ. ಅಪಾರ ಪ್ರಮಾಣದ ನೀರು ಅಂದ್ರೆ ನದಿಗೆ ಹೋಗ್ತದೆ, ರೈತರಿಗೆ ಕೂಡ ತುಂಬಾ ತೊಂದರೆ ಕೊಡುವಂತ ಒಂದು ಕೆಲಸ ಅಧಿಕಾರಿಗಳು ಮಾಡ್ತಕ್ಕಂಥದ್ದು. ಅರುಣ್ ಥ್ಯಾಂಕ್ ಯು ದೊಡ್ಡೇಶ್ ಎಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್.
ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.